ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಮಾರೀಚ ಮಾರೀಶಸ್ ಆದುದು ಎಂಬ ಕಥೆನ ಕೇಳೋಣ ಶ್ರೀರಾಮನು ತನ್ನ ತಮ್ಮ ಲಕ್ಷ್ಮಣ ಹಾಗೂ ಪತ್ನಿ ಸೀತೆಯೊಂದಿಗೆ ಗೋದಾವರಿ ನದಿಯ ತೀರದಲ್ಲಿ ಪಂಚವಟಿ ಎಂಬ ಆಶ್ರಮದಲ್ಲಿ ಇದ್ದ ಅವನು ಹದಿನಾಲ್ಕು ವರ್ಷಗಳ ಅವಧಿಯ ವನವಾಸವನ್ನು ಅನುಭವಿಸಬೇಕಿತ್ತು ರಾಕ್ಷಸರಾಜನಾದ ರಾವಣನ ತಂಗಿ ಶೂರ್ಪನಖಿ ಅಲ್ಲಿಗೆ ಬಂದ್ಲು ಸಾಧ್ವಿಯಾದ ಸೀತೆಯನ್ನ ಅವಮಾನಗೊಳಿಸಿದಳು ಕೋಪಗೊಂಡ ಲಕ್ಷ್ಮಣನು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಹಾಕಿದ ಶೂರ್ಪನಕಿ ಅಪಾರ ನೋವಿನಿಂದ ಕೂಗುತ್ತ ಕಿರಿಚುತ್ತ ತನ್ನ ಅಣ್ಣನಾದ ರಾವಣನ ಬಳಿಗೆ ಬಂದು ಗೋಳಾಡದ್ಲು ರಾವಣ ಸೀತೆಯನ್ನು ಅಪಹರಿಸಲು ಯೋಚಿಸಿದ ತನ್ನ ಸೋದರ ಮಾವನಾದ ಮಾರೀಚನನ್ನ ಪಂಚವಟಿಗೆ ಕಳುಹಿಸಿ ಕೊಟ್ಟ ಮಾರೀಚ ಪಂಚವಟಿಗೆ ಬಂದ ಚಿನ್ನದ ಬಣ್ಣದ ಜಿಂಕೆಯ ಮಾರುವೇಷದಲ್ಲಿ ಪಂಚವಟಿಯಲ್ಲಿ ಇದ್ದ ಆಶ್ರಮದ ಬಳಿ ತೊಡಗಿದ ಸೀತೆಗೆ ಅದರ ಚರ್ಮ ಬೇಕು ಅಂತ ಅನ್ನಿಸ್ತು ಶ್ರೀರಾಮನು ಸೀತೆಗೆ ಹಲವಾರು ರೀತಿಯಲ್ಲಿ ತಿಳಿ ಹೇಳಿದ ಆದರೂ ಅವಳು ಹಿಡಿದ ಪಟ್ಟನ್ನು ಬಿಡದಿರಲು ವಿವಶನಾಗಿ ಜಿಂಕೆಯ ಚರ್ಮವನ್ನು ತರಲು ಹೊರಟ ಮುಂದೆ ಮುಂದೆ ಚಿನ್ನದ ಬಣ್ಣದ ಜಿಂಕೆಯ ರೂಪದ ಮಾರೀಚ ಹಿಂದೆ ಹಿಂದೆ ಬಿಲ್ಲಿಗೆ ಬಾಣವನ್ನು ಹೂಡಿ ಹೊರಟಿದ್ದ ಶ್ರೀರಾಮ ತುಂಬಾ ಕಾಲ ಅದರ ಹಿಂದೆನೇ ಹೋಗುತ್ತಾ ಸಮಯ ಸಾಧಿಸಿ ಜಿಂಕೆಯ ಕಡೆ ಬಾಣ ಬಿಟ್ಟ ಬಾಣದಿಂದ ತೀವ್ರ ಗಾಯಗೊಂಡಂತಹ ಮಾರೀಚ ತನ್ನ ನಿಜ ರೂಪದಲ್ಲಿ ನರಳಾಡುತ್ತಾ ನೆಲದ ಮೇಲೆ ಬಿದ್ದ ಶ್ರೀರಾಮ ಅವನನ್ನು ಸಮೀಪಿಸಿದ ಆಗಲೂ ಶ್ರೀರಾಮನ ಕಣ್ಣುಗಳಲ್ಲಿ ಕರುಣೆ ತುಂಬಿತ್ತು ಮಾರೀಚ ಪ್ರಾರ್ಥಿಸಿದ ಪರಮಾತ್ಮ ನಿನ್ನ ಕೈಯಿಂದ ಸಾವನ್ನು ಅಪ್ಪಿದಂತಹ ನಾನೇ ಧನ್ಯ ನನ್ನ ಆತ್ಮ ಸದಾ ರಾಮನಲ್ಲಿಯೇ ರಮಿಸಿರುವಂತೆ ನನ್ನನ್ನು ಅನುಗ್ರಹಿಸೋ ಕರುಣಾಳು ಎನಿಸಿದಂತಹ ಶ್ರೀರಾಮ ಹಾಗೆಯೇ ವರ ನೀಡುವ ಮೂಲಕ ಅನುಗ್ರಹಿಸಿದ ಇದಾದ ಕೆಲ ಕಾಲದಲ್ಲಿಯೇ ಮಾರೀಚ ನೆಮ್ಮದಿಯ ಮನದೊಂದಿಗೆ ಪ್ರಾಣ ಬಿಟ್ಟ ಶ್ರೀರಾಮನು ತನ್ನ ಕೋಮಲಕರಗಳಿಂದ ಸ್ಪರ್ಶಿಸಿದಂತಹ ಶವವು ಹೊಳೆ ಹೊಳೆಯುವ ಮುದ್ದಾದ ಮುತ್ತಿನ ರೂಪ ತಾಳಿತು ಅದೊಂದು ವಿಶಾಲ ಆಕೃತಿ ಆಯಿತು ಶ್ರೀರಾಮನು ಆ ವಿಶಾಲ ಆಕೃತಿಯ ಮುತ್ತನ್ನು ಎತ್ತುಕೊಂಡ ಹತ್ತಿತ್ತ ನೋಡ್ದ ಅವನಿಗೆ ಅದೇನೋ ಹೊಳದಂತೆ ಆಗಿ ದಕ್ಷಿಣದ ಕಡೆ ದೂರಕ್ಕೆ ಎಸ್ದ ಆಕಾಶದಲ್ಲಿನ ನಕ್ಷತ್ರದಂತೆ ಹೊಳಿತಾ ಇದ್ದಂತಹ ಆ ಮುತ್ತು ಹಿಂದೂ ಮಹಾಸಾಗರದಲ್ಲಿ ಹೋಗಿ ಬಿತ್ತು ನೀರು ತಗಲುತ್ತಲೇ ಮುತ್ತಿನ ರೂಪ ಬದಲಾಯಿಸತೊಡಗಿತು ಅದು ಮತ್ತೆ ಮಾರೀಚನ ಬೃಹದ್ ರೂಪವನ್ನು ತಾಳಿತು ನೀರಿನ ಮೇಲೆ ಬಿದ್ದಿದ್ದ ಆ ಶರೀರ ಸಮುದ್ರದ ಮಧ್ಯೆ ವಿಶಾಲ ಭಾಗವನ್ನ ಆಕ್ರಮಿಸಿತು ಆ ಜಾಗದ ಬಳಿಯಿಂದಲೇ ಹಡಗುಗಳು ಸಂಚರಿಸತೊಡಗಿದವು ಹಡಗುಗಳ ಸಾವಿರಾರು ಮಾರೀಚನ ಶರೀರದ ಬೃಹತ್ ಭಾಗವನ್ನ ಸಮುದ್ರದಿಂದ ಎದ್ದ ಭೂಭಾಗ ಅಂತಾನೆ ಅವರುಗಳು ಭಾವಿಸಿದ್ರು ಹೀಗೇನೆ ಕಾಲಚಕ್ರ ಉಳತೊಡಗಿತು ಮಾರೀಚನ ಶರೀರ ನೀರಿನ ಮೇಲೆ ಇತ್ತು ದಿನಕ್ರಮೇಣ ಅದರ ಮೇಲೆ ಗಿಡ ಮರಗಳು ಕಾಣಿಸ್ಕೊಂಡವು ಕೆಲವೇ ಕಾಲದಲ್ಲಿ ಅವನ ಶರೀರ ಬಂಡೆಯ ರೂಪದಲ್ಲಿ ಬದಲಾಯಿತು ಅವನು ಒಂದು ದ್ವೀಪದ ರೂಪದಲ್ಲಿ ಪರಿವರ್ತನೆ ಹೊಂದಿದ್ದ ನೀರಿನ ಮೇಲೆ ದ್ವೀಪದ ರೂಪದಲ್ಲಿ ಬಿದ್ದಿದ್ದ ಮಾರೀಚನ ಆತ್ಮ ಅಶಾಂತಿಯಿಂದ ಕೂಡಿತ್ತು ರಾಮನಾಮದಲ್ಲಿ ರಮಿಸುವ ಅವನ ಮಹತ್ವಾಕಾಂಕ್ಷೆ ಕೈಗೂಡಿರಲಿಲ್ಲ ಜನಸಂಚಾರ ನಾವೆಗಳಲ್ಲಿ ಹೆಚ್ಚಿತು ಯಾರೊಬ್ಬರು ಬಂದ್ರೂ ಯಾರ ಬಾಯಿಂದಲೂ ರಾಮನಾಮದ ಉಚ್ಚಾರಣೆಯೇ ಇಲ್ಲ ಕಡೆಗೆ ಒಂದು ಬಾರಿ ಹೊಸ ಮಾದರಿಯ ಜನ ಬಂದರು ಅವರು ದ್ವೀಪದಲ್ಲಿ ಗ್ರಾಮ ನಗರಗಳ ನಿರ್ಮಾಣವನ್ನ ಮಾಡಿದ್ರು ಅಗಲವಾದ ರಸ್ತೆಗಳನ್ನ ನಿರ್ಮಿಸಿದ್ರು ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ರು ಹಗ್ಲೆಲ್ಲ ಮೈ ಮುರಿದು ದುಡಿತಾ ಇದ್ರು ರಾತ್ರಿಯ ವೇಳೆ ತಾವು ತಂದಿದ್ದ ರಾಮಾಯಣದ ಗ್ರಂಥವನ್ನ ಪಠಿಸ್ತಾ ಇದ್ರು ಅವರೆಲ್ಲರ ಮನೆಯಲ್ಲೂ ಒಂದೊಂದು ರಾಮಾಯಣದ ಪುಸ್ತಕ ಇತ್ತು ತಮ್ಮ ತಮ್ಮ ಮನೆಗಳಲ್ಲಿ ವಿರಾಮ ದೊರೆತಾಗಲೆಲ್ಲ ರಾಮನಾಮವನ್ನು ಶ್ರದ್ಧೆ ಭಕ್ತಿಯಿಂದ ಜಪಿಸುತ್ತಾ ಇದ್ರು ಇಷ್ಟೊಂದು ಶತಮಾನಗಳ ನಂತರ ಮಾರೀಚನ ಅಂತಿಮ ಅಭಿಲಾಷೆ ಈ ರೀತಿ ಪೂರ್ಣಗೊಳ್ತು ರಾಮನಾಮದಲ್ಲಿ ಅವನ ಆತ್ಮ ರಮಿಸ್ತು ಇದೇ ದ್ವೀಪವೇ ಇಂದು ಮಾರೀಷಸ್ ದ್ವೀಪ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ ಭಾರತದ ಬಗ್ಗೆ ಇಲ್ಲಿನ ಸರ್ಕಾರ ಹಾಗೂ ಜನರಿಗೆ ತುಂಬಾ ಆದರ ಅಭಿಮಾನ ಇಂದಿಗೂ ಇದೆ ಇಷ್ಟು ಹೊತ್ತು ನಾವು ಮಾರೀಚ ಮಾರೀಷಸ್ ಆದುದು ಎಂಬ ಕಥೆನ ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ नमस्कार